ಎಲ್ಲರೂ ಶಾಸಕರು ಬಳೆ ಹೊಡ್ಕೊಂಡು ಸೀರೆ ಹೊಡ್ಕೊಂಡು ಮನೇಲಿರಿ, ಅಲ್ಲ ಗಂಡಸರಾದ್ರೆ ಬಂದು ನಿಂತು ಕಾವೇರಿ ನೀರನ್ನ ನಿಲ್ಸಿ, ಶಾಸಕರು ಆಗಲಿ ಕೇಂದ್ರ ಸರ್ಕಾರದವ್ರು ಯಾರು ನೀವೆಲ್ಲ ಗಂಡಸರಲ್ವಾ, ಕೈ ಬಳೆ ತೊಟ್ಕೊಳ್ಳಿ, ನಾಕ್ ನಾಕ ಸೀರೆ ಹೊಡ್ಕೊಂಡು ಹೋಗಿ ಮರಣಿಗೆ ಹೋಗ್ರಿ, ನಮ್ಮ ಕೈಲಿ ಆಗಲ್ಲ, ನಾವು ಗಂಡಸರಲ್ಲ ಅಂತ ತೋರಿಸ್ರಿ ನೀವು ರಾಜಕೀಯದವರು, ಅದು ಗಂಡಸನ ಇದಲ್ಲ. ಇವತ್ತು ನಮ್ಮ ರಾಜ್ಯದ ಸಂಸದ ಏನಿದ್ದಾರೆ, ಇವತ್ತು ಅವ್ರು ಇದ್ದು ಸತ್ತಂಗಿದ್ದಾರೆ. ಎರಡು ಸರ್ಕಾರಗಳು ಇವತ್ತು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು, ಇವರಿಬ್ರು ಶಾಮೀಲಾಗಿದ್ದಾರೆ ತಮಿಳುನಾಡು ಜೊತೆ. ಮುಖ್ಯಮಂತ್ರಿಗಳೇ ಧ್ವನಿ ಗಟ್ಟಿಯಾಗಿ ತಾವು ಕೂಡ ಕೇಂದ್ರದಲ್ಲಿ ಕೂಡ ಧ್ವನಿ ಎತ್ತಿ, ಮಾನ್ಯ 26 ಸಂಸದರು ಕೂಡ ಧ್ವನಿ ಎತ್ತಿ, ಇಲ್ಲಾಂದ್ರೆ ನಿಮ್ಮ ಮನೆಗಳಲ್ಲಿ ನುಗ್ಗಿ ಕರ್ನಾಟಕ ರಕ್ಷಣಾ ಕಾರ್ಯಕರ್ತರು ಯಾವುದೇ ಸಭೆ ಸಮಾರಂಭಗಳಲ್ಲಿ ತಮಗೆ ಅವಕಾಶ ಮಾಡಿಕೊಡಲ್ಲ ಅಂತ ಇಡೀ ರಾಜ್ಯದ ಮೂಲೆ ಮನೆಗಳಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ ವಿಚಾರ? ಕುಮಾರ ಬಂಗಾರಪ್ಪನವರಿದ್ದಾಗ ಇಡೀ ಕೇಂದ್ರ ಸರ್ಕಾರ ಎದುರಾಕೊಂಡು ಸುಗ್ರೀವಾಜ್ಞೆ ತಗೊಂಡ್ಬಂದ್ರು, ಅದೇ ರೀತಿ ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡಿದ್ರೆ ನಾವು ಅವ್ರ ಬೆಂಬಲ ನಿಂತ್ಕೊಳ್ತೀವಿ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಏನಾಗಿದ್ದಾರೆ, ಗೆದ್ದಿದ್ದಾರಲ್ವೋ, ಮಾಡಿದಾರಲ್ವೋ, ಕಾವೇರಿ ವಾರದಲ್ಲಿ ಹೋಗಿದ್ದಾರೆ, ನಟನಟಿಯಲ್ಲಿದ್ದಾರೆ, ರಾಜಕೀಯ ವ್ಯಕ್ತಿಗಳಲ್ಲಿದ್ದಾರೆ. ಸುಪ್ರೀಂ ಕೋರ್ಟು ಏನು ಆಜ್ಞೆ ಮಾಡಿದೆ 5000 ಕ್ಯೂಸಿಕ್ ನೀರು ಕೊಡ್ಬೇಕಂತೇಳಿ, ಇವತ್ತು ದುರ್ವೈದೇವ ಇವತ್ತು ಯಾಕಂದ್ರೆ ಇವತ್ತು ನಮ್ಮ ರಾಜ್ಯದ ಸಂಸದ ಏನಿದ್ದಾರೆ ಇವತ್ತು ಅವ್ರು ಇದ್ದು ಸತ್ತಂಗಿದ್ದಾರೆ. ಇವತ್ತು ಎಲ್ಲರನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಕೇವಲವಾಗಿ ಸಂಸದರನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ, ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಹಾಹಾಕಾರ, ಇವತ್ತು ಬರಗಾಲ ಬಂದಿದೆ. ಅಂಥ ಸನ್ನಿವೇಶದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತದೆ, ರಾತ್ರಿ ನೀರು ಬಿಡ್ತೀರಾ? ಇವತ್ತು ನಿಮ್ಗೆ ತಮಗೆ ಹೇಳೋರಿಲ್ಲ ಕೇಳೋರಿಲ್ಲ. ಇವತ್ತು ಸಂಸದ ಏನು ಮಾಡ್ತಿದ್ರಿ? ಇವತ್ತು ಪ್ರಧಾನಮಂತ್ರಿಗಳಲ್ಲಿ ತಾವು ಮನವಿ ಮಾಡಿ, ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ, ಒಂದು ಮನವಿ ಮಾಡಿದ ತಕ್ಷಣ ನಿಮ್ಮದೇ ಒಂದು ನಿಯೋಗ ಮಾಡಿಬಿಟ್ಟು ಇವತ್ತು ತಮಿಳುನಾಡು ಜೊತೆ ತಾವು ಎರಡೂ ಕೂಡ ಎರಡೂ ಸರ್ಕಾರಗಳು ಇವತ್ತು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಇವರಿಬ್ಬರು ಶಾಮೀಲಾಗಿದ್ದಾರೆ ತಮಿಳುನಾಡು ಜೊತೆ. ಯಾಕಂದರೆ ಇವರು ಅವಳ ಜೊತೆ ಬರತಕ್ಕಂಥ ಲೋಕಸಭೆ ಚುನಾವಣೆಗೋಸ್ಕರ ಇವ್ರು ಯಾರೂ ಕೂಡ ತಕರಾರು ಇರ್ತಾ ಇಲ್ಲ. ಯಾಕಂದರೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ರಾಜ್ಯ ಜನತೆ ಇವತ್ತು ಬೀದಿ ಪಾಲಾಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ನೀರು ಇವತ್ತು ಸಂಪತ್ತಿದೆ, ನಮ್ಮ ಆಸ್ತಿ ಇದೆ. ಇವತ್ತು ಏನಾದರೂ ಇವತ್ತು ನೀರನ್ನು ಕಾಪಾಡ್ತಕ್ಕಂಥ ಕೆಲಸ ಆಗಬೇಕಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಇವತ್ತೇನು ಧ್ವನಿ ಎತ್ತಿದ್ದಾರೆ, ಇಡೀ ನಾಡಿನ ಜನತೆ ಕೂಡ ಬೀದಿಗಿಳ್ತಕ್ಕಂಥ ಕೆಲಸ ಆಗುತ್ತೆ. ದಯಮಾಡಿ ಮುಖ್ಯಮಂತ್ರಿಗಳೇ, ಧ್ವನಿ ಗಟ್ಟಿಯಾಗಿ ತಾವು ಕೂಡ ಕೇಂದ್ರದಲ್ಲಿ ಕೂಡ ಧ್ವನಿ ಎತ್ತಿ, ಮಾನ್ಯ 26 ಸಂಸದರು ಕೂಡ ಧ್ವನಿ ಎತ್ತಿ, ಇಲ್ಲಾಂದ್ರೆ ನಿಮ್ಮ ಮನೆಗಳಲ್ಲಿ ನುಗ್ಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಯಾವುದೇ ಸಭೆ ಸಮಾರಂಭಗಳಲ್ಲಿ ತಮಗೆ ಅವಕಾಶ ಮಾಡಿಕೊಡಲ್ಲ ಅಂತ ತಿಳ್ಕೊಂಡು ಗಂಟೆಗಾಶವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾಡ ಸೇನಾನಿ ಟಿ ನಾರಾಯಣಗೌಡರ ನೇತೃತ್ವದಲ್ಲಿ ಇಡೀ 31 ಜಿಲ್ಲೆ 28 ವಿಧಾನಸಭಾ ಕ್ಷೇತ್ರದಲ್ಲಿ ಕಾವೇರಿ ಪ್ರಾಧಿಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಮಂಡ್ಯ ಜಿಲ್ಲೆಗೆ ನೀರಿಲ್ಲ, ಬೆಂಗಳೂರು 1,20,00,000 ಜನಸಂಖ್ಯೆ ಇರುವಂಥ ಬೆಂಗಳೂರು ನಗರಕ್ಕೆ ಕುಡಿಯಲಿಕ್ಕೆ ನೀರಿಲ್ಲ. ಇವತ್ತು ಕೂಡ 2 ದಿನಕ್ಕೆ 3 ದಿನಕ್ಕೆ ಒಂದ್ಸರಿ ನೀರು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ತಮಿಳುನಾಡಿಗೆ ಸುಮಾರು 5,000 ಕ್ಯೂಸೆಕ್ಸ್ ನೀರನ್ನ ಕೊಟ್ಟರೆ ಇಲ್ಲಿನ ಜನರ ಪರಿಸ್ಥಿತಿ ಏನಾಗಬೇಕು ಅನ್ನೋದು ನಮ್ಮ ಭಾವನೆ. ಮುಂದಿನ ದಿನಗಳಲ್ಲಿ ಯಾವುದೇ ಯಾವ ರೀತಿ ಬೇಕಾದರೂ ಈ ಕಾವೇರಿ ಹೋರಾಟ ತಿರುವನ್ನು ಪಡ್ಕೊಳ್ಬೋದು. ಯಾಕೆಂದರೆ ಅದಕ್ಕೆಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವೇ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ಕರ್ನಾಟಕ ರಕ್ಷಣಾ ವೇದಿಕೆ ಇಂಥ ಒಂದು ಪ್ರಾಬಲ್ಯದ ಹೋರಾಟಗಳಿಗೆ ಕೈ ಜೋಡಿಸುತ್ತೆ. ಮತ್ತು ಇವತ್ತೆಲ್ಲ ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷರು ಪರಿಪೂರ್ಣವಾಗಿ ಮಾತಾಡಿದ್ದಾರೆ, ಮತ್ತೆ ನಾವೇನು ಮಾತಾಡೋ ಅವಶ್ಯಕತೆ ಏನಿಲ್ಲ. ಆದ್ದರಿಂದ ಮುಂದೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಬೇಗ ಆದಷ್ಟು ಬೇಗ ಕಾಳಜಿಯನ್ನು ವಹಿಸಿ ಇದರ ಬಗ್ಗೆ ಚಕಾರ ಎತ್ತಿದ್ರೆ ಮುಂದಿನ ದಿನಗಳಲ್ಲಿ ಕಾವೇರಿ ನೀರಿಗೆ ಒಂದು ಆಕಾರ ಬರಬಾರ್ದು ಅಂತ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾನೆ. ಇಲ್ಲ, ಯಾಕೆಂದ್ರೆ ಕೇಂದ್ರ ಸರ್ಕಾರದ ಸುಪ್ರೀಂ ಕೋರ್ಟ್ ಹೇಳಿದೆ, ಆಲ್ರೆಡಿ ಹೇಳಿದೆ, ಸುಮಾರು 15 ದಿನಗಳ ಕಾಲ 5,000 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸ್ಬೇಕು ಅಂತ ಆಲ್ರೆಡಿ ಹೇಳಿಕೆ ಕೊಟ್ಟಿದೆ. ಅದನ್ನ ನಾವು ಧಿಕ್ಕರಿಸ್ತೀವಿ, ಅದರ ವಿರುದ್ಧ ನಾವು ಧಿಕ್ಕರಿಸಿ ಯಾವುದೇ ಕಾರಣಕ್ಕೂ 5,000 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಬಿಡಬಾರ್ದು ಅನ್ನೋ ಒಂದು ಅಜೆಂಡಾವನ್ನ ನಾವು ತರ್ತೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಡ್ತೀವಿ, ಮತ್ತೆ ಕೇಂದ್ರ ಸರ್ಕಾರದ ದಂಡನ್ನ ಇಲ್ಲಿ ಪರಿಶೀಲನೆ ಕಳಿಸ್ಬೇಕು, ಪರಿಶೀಲನೆ ಕಳಿಸಿ ಇಲ್ಲಿನ ಹಾಗು ಹೋಗುಗಳನ್ನು ತಿಳ್ಕೊಂಡು ಆಮೇಲೆ ಒಂದು ಹೇಳಿಕೆಯನ್ನು ಕೊಡುವಂಥದ್ದು ಆಗಬೇಕು. ಇಲ್ಲಿ ಬೆಂಗಳೂರು ನಗರಕ್ಕಾಗ್ಬೋದು, ಮಂಡ್ಯ ಜಿಲ್ಲೆಯ ರೈತರುಗಳಿಗಾಗಿರ್ಬೋದು, ಯಾವುದೇ ರೀತಿಯ ನೀರಿಗೆ ಸಮಸ್ಯೆ ಬಹಳಷ್ಟು ಇದೆ, ಬಹಳಷ್ಟು ಇದೆ. ಅದನ್ನು ನೀವು ಕೇಂದ್ರ ಸರ್ಕಾರ ಕಾಳಜಿ ವಹಿಸಬೇಕು. ಇಲ್ಲಿನ ಲೋಕಸಭಾ ಸದಸ್ಯರು 26 ಜನ ಲೋಕಸಭಾ ಸದಸ್ಯರು ಅಲ್ಲಿ ಧ್ವನಿ ಎತ್ತಬೇಕು. ಧ್ವನಿ ಎತ್ತಿದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಕಾವೇರಿಯ ಕಿಚ್ಚನ್ನು ಮತ್ತಷ್ಟು ಉತ್ತುಂಗಕ್ಕೆ ಎತ್ಕೊಂಡು ಹೋಗ್ಬೋದು ಅಂತ ಹೇಳಲಿಕ್ಕೆ ಬಯಸ್ತಾನೆ. ಏನು ಇಲ್ಲಿ ಆಡಳಿತದಲ್ಲಿರುವಂತಹ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಬೇರೆ ಬೇರೆ ಸರ್ಕಾರಗಳಾಗಿದ್ರೂ ಕಾವೇರಿ ನಿರ್ವಹಣಾ ಮಂಡಳಿನ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರ ಸೋತಿದೆ. ಇಡೀ ರಾಜ್ಯದಲ್ಲಿ ಚುನಾವಣೆ ಮುಖೇನ ಎಲ್ಲ ಭರವಸೆಗಳನ್ನು ಕೊಟ್ಟು ಎಲ್ಲ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನೇರವಾಗಿ ಒಂದು ಪ್ರಶ್ನೆ ಮಾಡ್ತೀವಿ. ಸ್ವಾಮಿ, ನೀವೆಲ್ಲ ಭಾಗ್ಯ ಕೊಟ್ಟಿದ್ದೀರಾ,
ದೈಮಾರಿ ಮಂಡ್ಯ ಭಾಗದ ಜನತೆಗೆ ನೀರಿನ ಭಾಗ್ಯ ಕೊಡಿ, ಬೆಂಗಳೂರು ಜನತೆಗೆ ನೀರಿನ ಭಾಗ್ಯ ಕೊಡಿ ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ಸಂಜೆ ಮತ್ತೆ ನಾವು ಸಭೆ ಕರೀತಾ ಇದ್ದೀವಿ, ಆ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಏನು ಮಾತಾಡಿದ್ದಾರೆ ನಾನು ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ. ಸ್ವಾಮಿ ನೀವು ಸಭೆ ಕರೀತಾನೆ ಇರ್ತೀರಾ, ನೀವು ತೀರ್ಮಾನ ಮಾಡ್ತಾನೆ ಇರ್ತೀರಾ, ಆದರೆ ಕೇಂದ್ರ ಸರ್ಕಾರನ ಎದುರಾಕೊಂಡು ಒಂದು ಸುಗ್ರೀವಾಜ್ಞೆಯನ್ನು ನೆನ್ನೆಯಿಂದ ತಗೊಬನ್ನಿ ಅಂತ ನಾವು ಕರೆಯುವ ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ಹೋರಾಟ ನಡೀತಾ ಇದೆ, ನಿಮಗೆ ಕಣ್ಣು ಕಾಣಿಸ್ತಾ ಇರುವ ವಿಚಾರ. ನೀವು ಸುಗ್ರೀವಾಜ್ಞೆ ತಗೊಬಂದ್ರೆ ನಾವು ನಿಮ್ಮ ಜೊತೆಲ್ಲಿ ಇರ್ತೀವಿ, ಮತ್ತೆ ನಿಮ್ಮ ಸರ್ಕಾರ ಆಡಳಿತಕ್ಕೆ ಬರೋ ಥರ ಮಾಡ್ತೀವಿ. ಈಗ ಮತ್ತೆ ಈಗ ಲೋಕಸಭಾ ಚುನಾವಣೆಯಲ್ಲಿ ನಾವು ನಿಮ್ಮ ಪರವಾಗಿ ನಿಂತ್ಕೊಂತೀವಿ ಅಂತ ನಾವು ನೇರವಾಗಿ ಮಾತಲ್ಲಿ ಹೇಳ್ತಾ ಇದ್ದೀವಿ. ಕುಮಾರ ಬಂಗಾರಪ್ಪನವರಿದ್ದಾಗ ಇಡೀ ಕೇಂದ್ರ ಸರ್ಕಾರ ಎದುರಾಕೊಂಡು ಸುಗ್ರೀವಾಜ್ಞೆ ತಗೊಬಂದ್ರು, ಅದೇ ರೀತಿ ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡಿದ್ರೆ ನಾವು ಅವ್ರ ಬೆಂಬಲವಾಗಿ ನಿಂತ್ಕೊತೀವಿ. ಎಲ್ಲ ಕನ್ನಡಿಗರು ಇರ್ತಾರೆ, ಮಂಡ್ಯ ಭಾಗದ ಎಲ್ಲ ಶಾಸಕರು ಏನಾಗಿದ್ದಾರೆ, ಇವತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಏನಾಗಿದ್ದಾರೆ, ಗೆದ್ದಿದ್ದಾರೆ ಅಲ್ವಾ, ಮಾಡಿದಾರ, ಕಾವೇರಿ ವಾರದಲ್ಲಿ ಎಲ್ಲೋಗಿದ್ದಾರೆ, ನಟ ನಟಿನಲ್ಲಿದ್ದಾರೆ, ರಾಜಕೀಯ ವ್ಯಕ್ತಿಗಳಲ್ಲಿದ್ದಾರೆ, ಆಶ್ವಾಸ ಕೊಟ್ಟಂತವರಲ್ಲಿದ್ದಾರೆ. ದಯವಿಟ್ಟು ಸಿದ್ದರಾಮಯ್ಯನವರೇ ನಮಗೆ ನೀರಿನ ಬಗ್ಗೆ ಕೊಡಿ, ನಮಗೆ ಕಾವೇರಿ ನೀರಿನ ಬಗ್ಗೆ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ಸಭೆಯಲ್ಲಿ ಕರೀತಾರಂತೆ, ಸಭೆಯಲ್ಲಿ ಆಗೋ ತೀರ್ಮಾನ ಹೇಳ್ತಾ ಇದ್ದಾರೆ, ಮಾಧ್ಯಮಗಳಲ್ಲಿ ಹೇಳ್ತಾರೆ ನಾವು 5,000 ಕ್ಯೂಸೆಟ್ ಕೊಡೋಕ್ಕಾಗೋದಿಲ್ಲ, 2,000 ರಿಂದ 2.5 ಸಾವಿರ ಕ್ಯೂಸೆಟ್ ಕೊಡ್ತೀವಿ ಅಂತಾರಲ್ಲ, ಇದೇ ಸಮಯದಲ್ಲಿ ದಿನ ನೀವು 2,500 ಕ್ಯೂಸೆಟ್ ಕೊಡ್ರೆ ನಮ್ಮ ಜನಕ್ಕೆ ನೀರಿದೆಯಾ, ನೀವು ಯಾಕೆ ಅದನ್ನು ಒಪ್ಕೊಳ್ತೀರಾ, ನೀವು ಮಾಡಬಾರ್ದು. ಮತ್ತೆ ಕಾರ್ಯ ಕಾವೇರಿ ನಿರ್ವಹಣಾ ಮಂಡಳಿ ಮತ್ತೆ ನೀವು ಕೇಂದ್ರ ಸರ್ಕಾರಕ್ಕೆ ಅಥವಾ ಸುಪ್ರೀಂ ಕೋರ್ಟ್ಗೆ ನೀವು ಬರೀಬೇಕು ಪತ್ರನ, ಮತ್ತೆ ಪರಿಶೀಲನೆ ಮಾಡಿ, ಮತ್ತೆ ಪರಿಶೀಲನೆ ಮಾಡಿ, ನೀವು ಕೇಂದ್ರ ಸರ್ಕಾರದಿಂದ ಒಂದು ನಿಯೋಗನ ಕಳಿಸಿ, ಕಾವೇರಿಯಲ್ಲಿ ಡ್ಯಾಮಲ್ಲಿ ನೀರಿದೆಯಾ, KRS ಅಲ್ಲಿ ನೀರಿದೆಯಾ, ಕನ್ನಡ ನೀರಾಗುತ್ತಾ, ತದೇ ಅಂತ ನಿಮಗೆ ಕೊಡ್ತೀವಿ ಅಂತ ಒಂದು ನಿಯೋಗನ ಕಳಿಸಿ. ನೀವೇನು ನಿಯೋಗ ಮಾಡ್ತಿದ್ರಾ, ತಮಿಳ್ನಾಡು ಪ್ರಭಾವ ನಿಂತ್ಕೊಂಡಿದ್ರಲ್ಲ ಕೇಂದ್ರ ಸರ್ಕಾರದವರು, ಯಾಕೆ ತಮಿಳ್ನಾಡಲ್ಲಿ ಎಲ್ಲ ಶಾಸಕರು ಮತ್ತೆ ಎಲ್ಲ ಲೋಕಸಭಾ ಸದಸ್ಯರು ತಮಿಳ್ನಾಡಲ್ಲಿ ಏಕಪಕ್ಷವಾಗಿ ಬರ್ತಾರೆ, ಆದರೆ ಅವ್ರಲ್ಲ ಒಗ್ಗಟ್ಟಾಗಿದ್ದಾರೆ. ಆದರೆ ನಮ್ಮಲ್ಲಿ ಎಲ್ಲರೂ ಎಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲ ಲೋಕಸಭಾ ಸದಸ್ಯರುಗಳು ಯಾರು ಈ ವಿಚಾರ ಧ್ವನಿ ಎತ್ತದಿಲ್ಲ, ಯಾಕೆ ಎತ್ತದಲ್ಲ, ನೀವು ನೀವೆಲ್ಲ ಒಗ್ಗೂಡಬೇಕು, ಒಗ್ಗೂಡಿಲ್ಲ ಅದು ಒಗ್ಗೂಡ ಮೂಲಕ ಮಾಡೋ ಕೆಲಸ ಮಾಡ್ತೀವಿ, ನಾವು ಮುಂದಿನ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಎಲ್ಲರೂ ಶಾಸಕರು ಬಳೆ ಉಟ್ಕೊಂಡು ಸೀರೆ ಉಟ್ಕೊಂಡು ಮನೇಲಿನಿ, ಅಲ್ಲ ಗಂಡು ಸಾಧಾರ ಬಂದು ನಿಂತು ಕಾವೇರಿ ನೀರನ್ನ ನಿಲ್ಲಿಸಿ, ಶಾಸಕರು ಆಗಲಿ ಕೇಂದ್ರ ಸರ್ಕಾರದವ್ರು ಯಾರು ನೀವೆಲ್ಲ ಗಂಡಸರಲ್ವಾ, ಕೈ ಬಳೆ ತೊಟ್ಕೊಳ್ಳಿ, ನಾಕ್ ಸೀರೆ ಉಟ್ಕೊಂಡು ಹೋಗಿ ಮರಣಿಗೆ ಹೋಗ್ರಿ, ನಮ್ಮ ಕೈಲಿ ಆಗಲ್ಲ, ನಾವು ಗಂಡಸಲ್ಲ ಅಂತ ತೋರಿಸ್ರಿ ನೀವು ರಾಜಕೀಯದವರು, ಅದು ಗಂಡಸ್ತನ ಇದಲ್ಲ, ಓ ಮನೇಲಿ ಕೂತ್ಕೊಳ್ಳೋದು ಲೂಟಿ ಹೊಡೆಯೋದಲ್ಲ, ಈ ಕಾವೇರಿ ವಿಚಾರ ಬಂದಾಗ ಎಲ್ಲ ಬಂದು ಗಂಡಸಾಗಿ ನಿಂತ್ಕೊಂಡು ಹೋರಾಡಬೇಕು, ಅದು ಗಂಡಸ್ತನ.